ಸ್ನೇಹಿತರೆ, ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಈ ವಾಕ್ಯವನ್ನು ನಾವು ಸಾಕಷ್ಟು ಬಾರಿ ಕೇಳಿರ್ತೀವಿ. ಅದರ ಅರ್ಥ ಕೆಲವರಿಗೆ ಗೊತ್ತಿರುತ್ತೆ, ಇನ್ನು ಕೆಲವರು ಅದನ್ನು ಅರ್ಥ ಮಾಡಿಕೊಳ್ಳೋ ಗೋಜಿಗೆ ಹೋಗಿರೋದಿಲ್ಲ. ಇಂಥ ಮುತ್ತಿನಂಥ ಮಾತುಗಳ ಅರ್ಥ ಮಾಡಿಕೊಳ್ಳದೆ ಮನಸ್ಸಿಗೆ ಬಂದ ಹಾಗೆ ಬದುಕೋದ್ರಿಂದನೇ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿಗೆ ತುತ್ತಾಗ್ತಿರೋದು. ಇದರ ಅರ್ಥ ಇಷ್ಟೇ, ಈ ಜನ್ಮದಲ್ಲಿ ನಾವು ಋಣ ಅನ್ನೋದು ಇಲ್ಲದೆ ನಾವು ಯಾವ ಸಂಬಂಧಗಳನ್ನು ಹೊಂದೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಒಡನಾಡಿ ಪ್ರಾಣಿಗಳು, ನಮ್ಮ ಧರ್ಮಪತ್ನಿ, ಮಕ್ಕಳು, ಮನೆ ಇವೆಲ್ಲ ಒಂದಲ್ಲ ಒಂದು ರೀತಿಯ ಋಣದ ಫಲಿತಾಂಶಗಳು. ಋಣ ಅನ್ನೋದು ಇಲ್ಲದೆ ಯಾವುದೂ ಕೂಡ ಘಟಿಸೋದಿಲ್ಲ. ಸ್ನೇಹಿತರೆ, ನಮ್ಮ ಭಾರತದ ಪಾಂಡಿತ್ಯದ ಅಗಾಧವಾದ ಸಾಗರ. ಸುಮ್ಮನೆ ಯೋಚಿಸಿ ನೋಡಿ, ಮಹಾಭಾರತದಂಥ ಜೀವನದ ಪಾಠವನ್ನು ಅತ್ಯಂತ ಸರಳವಾಗಿ ಹೇಳಿಕೊಡುವ ಮತ್ತೊಂದು ಗ್ರಂಥ ಇದೆಯಾ? ಮಾನವೀಯ ಮೌಲ್ಯಗಳನ್ನು ಅಷ್ಟು ಅದ್ಭುತವಾಗಿ ಹೇಳಿಕೊಡುವ ರಾಮಾಯಣದಂಥ ಪುಸ್ತಕ ಮತ್ತೊಂದಿದೆಯಾ? ಇಡೀ ಜಗತ್ತಿಗೆ ವಿಜ್ಞಾನ, ಭೌಗೋಳಿಕ ಶಾಸ್ತ್ರ, ರಸಾಯನಶಾಸ್ತ್ರ, ಶಬ್ದವೇದಿ, ಗೃಹ ವಿನ್ಯಾಸ, ಶಸ್ತ್ರಚಿಕಿತ್ಸೆ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರದಂಥ ಹಲವಾರು ವಿಷಯಗಳನ್ನು ಗುರುವಿನ ಸ್ಥಾನದಲ್ಲಿ ನಿಂತು ಹೇಳಿಕೊಟ್ಟಿರುವ ಮಣ್ಣು ನಮ್ಮ ಭಾರತ. ಆದರೆ ದುರಂತ ಅಂದರೆ, ನಮ್ಮ ವಿದ್ಯೆಯನ್ನು ನಮ್ಮಲ್ಲೇ ಕಲಿತು ನಮಗೆ ಹೇಳಿಕೊಡುವ ಪಾಶ್ಚಿಮಾತ್ಯ ರಾಷ್ಟ್ರಗಳ ಬೋಧನೆ ನಮಗೆ ಇಷ್ಟ. ಇದಕ್ಕೆ ಕಾರಣ, ಪಾಶ್ಚಿಮಾತ್ಯರು ನಮ್ಮ ಪೂರ್ವಜರ ಬೋಧನೆಗೆ, ಶಿಕ್ಷಣಕ್ಕೆ ಕೊಡುವ ಮಹತ್ವವನ್ನು ನಾವು ಕೊಡದೇ ಇರೋದು. ಆದರೆ ಈಗ ನಿಧಾನಕ್ಕೆ ನಮ್ಮ ಗ್ರಂಥಗಳ ಆಳವನ್ನು ತಿಳಿಯೋದಕ್ಕೆ, ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯುವ ಜನಾಂಗ ಪ್ರಯತ್ನ ಪಡ್ತಾ ಇರೋದು ಸಂತಸದ ಸಂಗತಿ. ಅಂಥದ್ದೇ ರೀತಿಯ ವೈಜ್ಞಾನಿಕವಾಗಿಯೂ ದೃಢಪಟ್ಟಿರುವ ಕೆಲವು ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಆದರೆ ಅದಕ್ಕೂ ಮುನ್ನ, ನೀವಿನ್ನು ನಮ್ಮ ನಂಬಿಕೆ ನೆಟ್ವರ್ಕ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಈಗಲೇ ಆಗಿ, ಮತ್ತೆ ಮುಂಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಾವು ಯಾರನ್ನಾದರೂ ಭೇಟಿಯಾದಾಗ ಪಾಶ್ಚಿಮಾತ್ಯರು ಬಿಟ್ಟು ಹೋಗಿರುವಂಥ ಸಂಸ್ಕೃತಿ ಹಸ್ತಲಾಗವ ಮಾಡುವ ಅಭ್ಯಾಸವನ್ನು ಬಹುತೇಕ ಎಲ್ಲರೂ ರೂಢಿಸ್ಕೊಂಡಿದ್ದೀವಿ. ಹ್ಯಾಂಡ್ ಶೇಕ್ ಅಂತೀವಲ್ಲ ಅದು. ಈ ಅಭ್ಯಾಸ ಎಷ್ಟು ಅವೈಜ್ಞಾನಿಕ ಮತ್ತು ಅಪಾಯಕಾರಿ ಅಂದರೆ, ಎದುರಿನ ವ್ಯಕ್ತಿ ಕೈಗಳ ಶುಭ್ರತೆಯ ಬಗ್ಗೆ ಅನುಮಾನ ಬರೋದಷ್ಟೇ ಅಲ್ಲ, ಇದರಿಂದ ಆ ವ್ಯಕ್ತಿಯ ಪೀಡನೆಗಳನ್ನು ಕೂಡ ನಾವು ಆಹ್ವಾನಿಸಿಕೊಳ್ತೀವಿ. 5 ಸೆಕೆಂಡುಗಳಿಗಿಂತ ಹೆಚ್ಚಿನ ಸಮಯ ಬೇರೆ ವ್ಯಕ್ತಿಯ ಕೈಯಲ್ಲಿ ನಮ್ಮ ಕೈ ಮಿಲಾಯಿಸಿದರೆ ಅಲ್ಲಿ ನಮಗೆ ಅವರಿಂದ ಬಂಧ ಏರ್ಪಡುತ್ತೆ. ಇದರಿಂದ ಒಳ್ಳೆಯದಾಗಬಹುದು ಅಥವಾ ಕೆಟ್ಟದ್ದು ಕೂಡ ಆಗಬಹುದು. ಅಷ್ಟೇ ಅಲ್ಲ, ನೀವು ನಿಮ್ಮ ಬೆರಳಿಗೆ ಉಂಗುರವನ್ನು ಹಾಕ್ಕೊಂಡಿದ್ರೆ ಎದುರಿನ ವ್ಯಕ್ತಿ ಆ ಉಂಗುರವನ್ನು 5 ಸೆಕೆಂಡಿಗಿಂತ ಹೆಚ್ಚಿಗೆ ತನ್ನ ಹಸ್ತಕ್ಕೆ ತಾಕಿಸಿಕೊಂಡ್ರೆ ನಿಮಗೆ ಪ್ರಾಕೃತಿಕವಾಗಿ ಅಥವಾ ದೈವಿಕವಾಗಿ ಪೂಜೆ ಪುನಸ್ಕಾರಗಳಿಂದ ಬಂದಿರುವಂಥ ಸಿದ್ಧಿಗಳು ಆತನ ಪಾಲಾಗುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಅದರಲ್ಲೂ ನಿಮ್ಮ ಕೈ ಹಿಡಿದಿರುವ ವ್ಯಕ್ತಿ ಪದೇ ಪದೇ ನಿಮ್ಮ ಉಂಗುರ, ಕಡಗ, ಬ್ರಾಸೇಟನ್ನು ಏನನ್ನಾದರೂ ಮುಟ್ಟಿ ಮುಟ್ಟಿ ನೋಡ್ತಿದ್ರೆ ತುಂಬ ಬೇಗ ಅದು ನಿಮ್ಮ ಕೈ ಬಿಟ್ಟು ಹೋಗುವ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕೆ ಯಾವ ಪಂಡಿತರು, ರಾಜಕಾರಣಿಗಳು, ತಿಳಿದವರು ಹೆಚ್ಚಿನ ಹೊತ್ತಿನ ಹಸ್ತಲಾಗವನ್ನು ತನಗಿಂತ ಕಿರಿಯರಿಗೆ, ಆರ್ಥಿಕವಾಗಿ ಅಧಿಕಾರಿಕವಾಗಿ ಕಡಿಮೆ ಇರೋರಿಗೆ ಕೊಡೋದಿಲ್ಲ. ಇಂಥ ತಾರತಮ್ಯಗಳು ಅನಿರೀಕ್ಷಿತ ಪೀಡನೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ನಮ್ಮ ಹಿರಿಯರು ನಮಸ್ಕಾರದ ಸಂಸ್ಕೃತಿಯನ್ನು ಪಾಲಿಸಿದ್ರು. ಈಗ ನಿಮಗೆ ಗೊತ್ತಾಗಿರುತ್ತೆ ಹ್ಯಾಂಡ್ ಶೇಕ್ ಅನ್ನೋದು ಅಪಾಯಕಾರಿ ಅನ್ನೋ ಸಂಗತಿ ಅಂತ. ಅದೇ ರೀತಿ ಬೇರೆಯವರ ಕೈಯಿಂದ ಉಪ್ಪು, ಬಿಳಿಯಳ್ಳು, ಮಣ್ಣು ಈ 3 ವಸ್ತುಗಳನ್ನು ನೇರವಾಗಿ ನಿಮ್ಮ ಕೈಗೆ ಪಡ್ಕೋಬಾರ್ದು ಮತ್ತು ಬೇರೆಯವರ ಕೈಗೆ ನೇರವಾಗಿ ಕೊಡಬಾರ್ದು. ಈ 3 ವಸ್ತುಗಳ ವಿನಿಮಯವಾದ ನಂತರ ನಿಮ್ಮ ಮತ್ತು ಅವರ ಸಂಬಂಧಗಳು ಮೊದಲಿನಂತೆ ಇರೋದಿಲ್ಲ. ನಿಧಾನಕ್ಕೆ ಸಂಬಂಧಗಳು ಮಗ್ಗಲು ಬದಲಿಸಿ ಬೇರೆ ರೀತಿಯ ತಿರುವನ್ನು ಪಡ್ಕೋತವೆ. ಈಗಾಗಲೇ ಇರುವ ಸರಿಯಾದ ಸಂಬಂಧವನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂದರೆ ಈ ಕೆಲಸವನ್ನು ಮಾಡಬೇಡಿ. ಇಲ್ಲಿ ಬದಲಾವಣೆ ಪಾಸಿಟಿವ್ ಆಗಿದ್ದರೆ ತೊಂದರೆ ಇಲ್ಲ, ಆದರೆ ನೆಗೆಟಿವ್ ಆಗಿದ್ದರೆ ಸಮಸ್ಯೆಗಳು ಉದ್ಭವ ಆಗುತ್ತವೆ. ಸ್ನೇಹಿತರೆ, ಈ ವಿಷಯವನ್ನು ಕೆಲವರು ಮೂಢನಂಬಿಕೆ, ಉತ್ಪ್ರೇಕ್ಷೆ ಅಂತೆಲ್ಲ ತುಂಬ ಸುಲಭವಾಗಿ ಹೆಸರಿಟ್ಟುಬಿಡಬಹುದು. ಆದರೆ ಈ ನಿರುಪದ್ರವಿ ಪಾಲನೆಗಳಿಂದ ಯಾವ ನಷ್ಟನೂ ಇಲ್ಲ, ಬದಲಿಗೆ ಲಾಭ ಉಂಟಾಗುತ್ತೆ. ಕೈ ಕುಲುಕೋದು ಒಂದು ಸ್ಟೈಲ್ ಅಲ್ಲ, ಅದು ಅಪಾಯಕಾರಿ ಅಂತ ನಮಗೆ ತಿಳಿಸಿಕೊಡೋದಕ್ಕೆ ಕರೋನಾದಂಥ ಮಹಾಮಾರಿ ಬಂದು ಬುದ್ಧಿ ಕಲಿಸಬೇಕು ಅಂತೇನಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯ ಸರಿಯಾದ ತಿಳುವಳಿಕೆ ಇದ್ದರೆ ಸಾಕು, ಹಲವು ಸಮಸ್ಯೆಗಳಿಂದ ಪಾರಾಗಿಬಿಡಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗ್ತೀನಿ. ಅಂದ ಹಾಗೆ, ನಿಮಗೆ ನಿಮ್ಮ ಮನೆಯ ಇಂಟೀರಿಯರ್ಗೋಸ್ಕರ ಕಾರ್ಪೆಂಟರ್ ಅಥವಾ ಉತ್ತಮ ಪ್ಲೈವುಡ್ ಬೇಕಾಗಿದ್ದರೆ ಸ್ಕ್ರೀನ್ ಮೇಲಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಇವರು ರಷ್ಯಾದಿಂದ ಉತ್ತಮ ಪ್ಲೈವುಡನ್ನು ಆಮದು ಮಾಡಿಕೊಂಡು ಕರ್ನಾಟಕದಾದ್ಯಂತ ಸಪ್ಲೈ ಮಾಡ್ತಾರೆ. ಅವಶ್ಯಕತೆ ಇರೋರು ಸಂಪರ್ಕಿಸಬಹುದು. ನಮಸ್ಕಾರ.